ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. 10ನೇ ತರಗತಿಯ ಸಮಾಜ ವಿಜ್ಞಾನ ಭಾಗ 1 ಪಠ್ಯಪುಸ್ತಕ ಸ್ವಪರಿಷ್ಕರಣೆಗೊಂಡಿದೆ 2022-23. ಅದೇ ಪಠ್ಯಪುಸ್ತಕದ ಮೇಲೆ ಅರ್ಧ ವಾರ್ಷಿಕ ಪರೀಕ್ಷೆ ನವೆಂಬರ್ 2022 ನಡೆಯಲಿದೆ. ಈ ಎಕ್ಸಾಮ್ಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆಗಿರ್ತಕ್ಕಂಥ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು 40-50 ಅಂಕಗಳಿಗೆ ಸೊ ಬರಬಹುದಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ತಂದಿದ್ದೀವಿ. ನಾವು ಆಲ್ರೆಡಿ ಹಿಂದಿ ವಿಷಯದಲ್ಲಿ ಹಾಕಿದ್ದೀವಿ, ಹಿಂದಿಯಲ್ಲಿನೂ ಕೂಡ ತುಂಬ ಜನರು ವ್ಯೂಸ್ಗಳನ್ನು ಮಾಡಿದ್ದೀರಿ. ಸೊ ಅದಕ್ಕೂ ಕೂಡ ಥ್ಯಾಂಕ್ಸ್ ಹೇಳ್ತಾ, ಯಾರು ವಿಡಿಯೋ ನೋಡಿಲ್ಲಲ್ಲ ಆ ವಿಡಿಯೋವನ್ನು ಸಹಿತ ತಪ್ಪದೇ ನೋಡಿ. ಸೊ ಹಿಂದಿ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, SS ಆಗಿರ್ಬೋದು, ಇವೆಲ್ಲ ವಿಷಯಗಳ ಕ್ವಶನ್ ಆನ್ಸರ್ಸ್ ವಿಡಿಯೋಗಳಿದ್ದಾವೆ, ಪ್ಲೇಲಿಸ್ಟ್ ಲಿಂಕ್ ಇದ್ದಾವೆ, ಹೋಗಿ ಚೆಕ್ ಮಾಡಿ. ಆಲ್ರೆಡಿ ಹಿಂದಿ ಪಾಸಿಂಗ್ ಪ್ಯಾಕೇಜನ್ನು ಆಲ್ರೆಡಿ ಹಾಕಿದ್ದೀವಿ, 50 ಅಂಕಗಳ ಪಾಸಿಂಗ್ ಪ್ಯಾಕೇಜ್ ಎನ್ಯುವಲ್ ಎಕ್ಸಾಮ್ ಪರ್ಪಸ್, ಅದನ್ನು ಕೂಡ ನೋಡಿ. ಎಲ್ಲ ಲಿಂಕ್ಗಳನ್ನು ಪ್ಲೇಲಿಸ್ಟಲ್ಲಿ ಹಾಕಿದ್ದೀವಿ. ಒಂದು ಸಾರಿ ನೀವುಗಳು ಕೂಡ ಪ್ಲೇಲಿಸ್ಟ್ ಲಿಂಕ್ಗಳಿಗೆ ಹೋಗಿ ಭೇಟಿ ಕೊಟ್ಟಿದ್ದೆ ಆದ್ರೆ ಸೊ ತಮಗೆ ಏನಾಗ್ತದಪ್ಪ ಅಂತಂದರೆ ಬೆನಿಫಿಟ್ ಆಗ್ತದೆ. ಶುರು ಮಾಡೋಣ. ಸಮಾಜ ವಿಜ್ಞಾನದಲ್ಲಿ ಪರೀಕ್ಷೆಗೆ ಬರಬಹುದಾಗಿರ್ತಕ್ಕಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ 40-50 ಅಂಕಗಳಿಗೆ. ಇಲ್ಲಿ 1, 2 ಅಥವಾ 3, 4 ಅಂಕಗಳ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನೇ ಹಾಕಿದ್ದೀವಿ. ಪ್ರಶ್ನೆ 1, ಯುರೋಪ್ನ ವ್ಯಾಪಾರದ ಹೆಬ್ಬಾಗಿಲು ಅಂತ ಯಾವುದನ್ನು ಕರೀತಾರೆ? ಭಾರತದಲ್ಲಿ ಪೋರ್ಚುಗೀಜರ ನಿಜವಾದ ಸ್ಥಾಪಕ ಯಾರು? ಈ ಪ್ರಶ್ನೆಗಳಿದ್ದಾವೆ, ಉತ್ತರಗಳನ್ನು ಸಿದ್ಧಪಡಿಸಿಕೊಳ್ಳಿ. ಉತ್ತರಗಳು ಬೇಕಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋಗಳಿದ್ದಾವೆ, ರಿವೈಸ್ಡ್ 2022 SSLC ಸಮಾಜ ವಿಜ್ಞಾನ ಪ್ರಶ್ನೋತ್ತರ, ಅದನ್ನು ತಪ್ಪದೆ ನೋಡಿದರೆ ಇವೆಲ್ಲ ಪಾಠಗಳ ಉತ್ತರಗಳಲ್ಲಿ ಸಿಗ್ತವೆ. ಪ್ರಶ್ನೆ 3, ಈ 3 ಕರ್ನಾಟಕ ಯುದ್ಧಗಳಾಗಿದ್ದಾವೆ, ಮೊದಲನೇ ಕರ್ನಾಟಕ ಯುದ್ಧ, 2ನೇ ಕರ್ನಾಟಕ ಯುದ್ಧ, 3ನೇ ಕರ್ನಾಟಕ, ಅದರ ಒಪ್ಪಂದಗಳನ್ನು ಬಗ್ಗೆ ತಮಗೂ ನೆನಪಿನಲ್ಲಿ ಇಟ್ಕೊಳ್ಬೇಕು. ಪ್ಲಾಸಿ ಕದನಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ನೋಡ್ಕೊಡ್ರಿ. ಬಕ್ಸಾರ್ ಕದನದ ಪರಿಣಾಮಗಳ ಸಹಿತ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ, 2ರಲ್ಲಿ 1 ಡೆಫಿನೆಟ್ ಆಗಿ 3 ಮಾರ್ಕ್ಸಿ ಬಂದೇ ಬರ್ತದೆ. ಇನ್ನು ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ, ಅದನ್ನು ಯಾರು ಜಾರಿ ಮಾಡಿದ್ರು? ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯಿಂದ ಯಾವ ಸಂಸ್ಥಾನಗಳು ವಿಲೀನವಾದವು? ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳಿತ್ತು, ಆ 2ರಲ್ಲಿ 1 ಕೂಡ ಡೆಫಿನೆಟ್ ಆಗಿ ಬರ್ತಕ್ಕಂಥ ಕ್ವಶನ್. ಸ್ವಲ್ಪ ಮೊದಲ ಆಂಗ್ಲೋ ಮರಾಠ ಯುದ್ಧ ಇಂಪಾರ್ಟೆಂಟ್ ಅದ, ಅದಕ್ಕೆ ಕಾರಣಗಳು, ಅದು ಯಾವ ಒಪ್ಪಂದ ಮೂಲಕ ಕೊನೆಗಾಣಿತು ಅನ್ನೋದನ್ನು ನೋಡ್ಕೊಡ್ರಿ. ಮುಂದೆ ಭಾರತದಲ್ಲಿ ಬ್ರಿಟಿಷ್ ಕಂದಾಯ ನೀತಿಯ ಏನು ಪರಿಣಾಮಗಳು ಅದು? ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳು ಏನು? ಇವುಗಳು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಇನ್ನು S 1773 ರೆಗ್ಯುಲೇಟಿಂಗ್ ಕಾಯ್ದೆಯ ಲಕ್ಷಣಗಳನ್ನು ಬರೀಬೇಕು. ಮುಂದೆ 1935 ಭಾರತ ಸರ್ಕಾರದ ಕಾಯ್ದೆ ಅಂತ ಕರೀತಾರೆ, ಏಕೆಂದರೆ ಸಂವಿಧಾನ ರೂಪೆ ಆಗಲಿಕ್ಕೆ ಸೊ ಇದೇ ಒಂದು ಕಾಯ್ದೆ ಮೇನ್ ಇಂಪಾರ್ಟೆಂಟ್ ಇದೆ. ಮುಂದೆ ಚಿಕ್ಕದೇವರಾಜ ಒಡೆಯರ ಸಾಧನೆಗಳನ್ನು ತಾವೇನು ಮಾಡಬೇಕಪ್ಪ ಅಂದರೆ ಸ್ವಲ್ಪ ಓದ್ಕೊಡ್ರಿ. ಮುಂದೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣನ ಪಾತ್ರ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಪಾತ್ರ ಎರಡಿದಾವ, ಆ 2ರಲ್ಲಿ 1 ಕ್ವಶನ್ ಅಂತೂ ಡೆಫಿನೆಟ್ ಆಗಿ ಬಂದೇ ಬರ್ತದೆ. ಕಿತ್ತೂರು ರಾಣಿ ಚೆನ್ನಮ್ಮ ಬಗ್ಗೆ 1-8 ವಾಕ್ಯ, ಸಂಗೊಳ್ಳಿ ರಾಯಣ್ಣನ ಬಗ್ಗೆ 1-8 ವಾಕ್ಯಗಳನ್ನು ತಾವೇನು ಮಾಡಿಕೊಡ್ರಿ, ಪ್ರಿಪ್ರೇಷನ್ ಅನ್ನು ಮಾಡಿಕೊಡ್ರಿ. ಮುಂದೆ ಬ್ರಹ್ಮ ಸಮಾಜದ ಬೋಧನೆಗಳು ಯಾವುವು? ಇಲ್ಲಿ ಬ್ರಹ್ಮ ಆಗಿರ್ಬೋದು, ಆರ್ಯ ಆಗಿರ್ಬೋದು, ಪ್ರಾರ್ಥನಾ ಆಗಿರ್ಬೋದು, ಥಿಯೋಸಫಿಕಲ್ ಸೊಸೈಟಿ, ರಾಮಕೃಷ್ಣ ಮಿಷನ್, ಇವುಗಳ ಬಗ್ಗೆ ನೋಡಿಕೊಳ್ಳಲೇಬೇಕು. ಮುಂದೆ ಮೋಸ್ಟ್ ಇಂಪಾರ್ಟೆಂಟ್, ಸ್ವಾಮಿ ವಿವೇಕಾನಂದರು ಯುವಕರಿಗೆ ಪ್ರೇರಕರಾಗಿದ್ದರು ಹೇಗೆ? ಕೋಮುವಾದ ದೇಶದ ಐಕ್ಯತೆಗೆ ಮಾರಕ ಹೇಗೆ? ಮಹಿಳಾ ಸ್ಥಾನಮಾನ ಉತ್ತಮಪಡಿಸಲು ನೀವು ಕೊಡುವ ಸಲಹೆಗಳು ಏನು? ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ ಈ ಕ್ವಶನ್ಸ್ಗಳು, ಬಂದೇ ಬರ್ತವೆ. ಭಾರತ ಮತ್ತು ಪಾಕಿಸ್ತಾನ ಉದ್ವಿಗ್ನತೆಗೆ ಕಾರಣವಾದ ಅಂಶಗಳು ಯಾವುವು? ಭಾರತ ಮತ್ತು ರಷ್ಯಾ ದೇಶದ ನಡುವಿನ ಸಂಬಂಧ ಹೇಗಿದೆ? ಸಾಮಾಜಿಕ ಸ್ತರ ವಿನ್ಯಾಸ ಅಂದರೆ ಏನು? ಅಸ್ಪೃಶ್ಯತೆ ನಿವಾರಣೆಗೆ ಸಂವಿಧಾನಾತ್ಮಕ ಮತ್ತು ಶಾಸನಾತ್ಮಕ ಕ್ರಮಗಳು ಯಾವುವು? ಅಥವಾ ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು ಅಂತಾರೆ ಹೇಗೆ ಅಂತ ಕೇಳ್ತಾರೆ, ಆ 2ರಲ್ಲಿ ಕೂಡ 1 ಕ್ವಶನ್ ಡೆಫಿನೆಟ್ ಆಗಿ ಅಸ್ಪೃಶ್ಯತೆ ಬಗ್ಗೆ, ಅನ್ಟಚಬಿಲಿಟಿ ಬಗ್ಗೆ ಬಂದೇ ಬರ್ತದೆ. ಶ್ರಮ ವಿಭಜನೆ ಅಂದರೆ ಏನು? ನಿರುದ್ಯೋಗದ ಅರ್ಥ, ಕಾರಣ, ಪರಿಹಾರ ಕ್ರಮಗಳು, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್, ಬಂದೇ ಬರ್ತದೆ ಕ್ವಶನ್. ನಿರುದ್ಯೋಗದ ಅರ್ಥ ನೋಡ್ಕೊಡ್ರಿ, ಕಾರಣಗಳನ್ನು ನೋಡ್ಕೊಡ್ರಿ, ಪರಿಣಾಮಗಳನ್ನು ಸಹಿತ ನೋಡ್ಕೊಡ್ರಿ. ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರ ನಡುವಿನ ವ್ಯತ್ಯಾಸ, ಇದು ಇಂಪಾರ್ಟೆಂಟ್ ಇದೆ. ಹಿಮಾಲಯ ಪರ್ವತದಿಂದ ಆಗ್ತಕ್ಕಂಥ ಪ್ರಯೋಜನಗಳು ಏನು? ಭಾರತದ ಪ್ರಾಕೃತಿಕ 4 ವಿಭಾಗಗಳಿದ್ದಾವೆ, ಆ 4 ವಿಭಾಗಗಳ ಬಗ್ಗೆ ನೋಡ್ಕೊಡ್ರಿ. ಪೂರ್ವಘಟ್ಟ ಮತ್ತು ಪಶ್ಚಿಮ ಘಟ್ಟ ನಡುವಿನ ವ್ಯತ್ಯಾಸ ಇದೆ, ಸೊ ಇದು ಪ್ರತಿ ಸಲ ಕೇಳ್ತಾರೆ ಈ ಕ್ವಶನ್, ಸ್ವಲ್ಪ ನೋಡ್ಕೊಂಡು ಹೋಗ್ರಿ. ಯಾಕಂದ್ರೆ ಪೂರ್ವಘಟ್ಟ ಮತ್ತು ಪಶ್ಚಿಮ ಘಟ್ಟ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕೇ ಇದೆ. ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು ಯಾವುವು? ಭಾರತದ ವ್ಯವಸಾಯ ಮಾನ್ಸೂನ್ ಮಾರುತಗಳೊಡನೆ ಆಡುವ ಜೂಜಾಟ ಹೇಗೆ? ಇದು ಕೂಡ ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಬಂದೇ ಬರ್ತದೆ ಕ್ವಶನ್ ಪೇಪರಲ್ಲಿ.
ನೆಕ್ಸ್ಟ್ ಕ್ವೆಶನ್ ಇತ್ತು ಮಣ್ಣಿನ ಭಾರತದಲ್ಲಿ ಕಂಡುಬರತಕ್ಕಂತ ವಿವಿಧ ಮಣ್ಣಿನ ಪ್ರಕಾರಗಳು ಯಾವುವು ಮಣ್ಣಿನ ಸವೆತ ಎಂದರೇನು ಮಣ್ಣಿನ ಸವೆತದ ಪರಿಣಾಮಗಳೇನು ಮಣ್ಣಿನ ಸಂರಕ್ಷಣೆ ಎಂದರೇನು ಮಣ್ಣು ಸಂರಕ್ಷಣೆ ವಿಧಾನಗಳು ಯಾವುವು ಇದರಲ್ಲಿ ಕೂಡ ಒಂದು ಕ್ವೆಶನ್ ಡೆಫಿನೆಟ್ ಆಗಿ 3 ಮಾರ್ಕ್ಸ್ ಗೆ ಬಂದೇ ಬರ್ತದೆ ಅರಣ್ಯ ಸಂರಕ್ಷಣೆ ಎಂದರೇನು ಅರಣ್ಯದ ಪ್ರಾಮುಖ್ಯತೆ ಅರಣ್ಯ ಸಂರಕ್ಷಣೆಯ ವಿಧಾನಗಳು ಏನು ಅನ್ನೋದನ್ನ ಸಹಿತ ತಾವು ಏನು ಮಾಡ್ಕೊಳ್ಳಬೇಕಾಗುತ್ತದೆ ನೋಡ್ಕೊಬೇಕಾಗುತ್ತದೆ ಭಾರತದಲ್ಲಿ ಎಲೆ ಉದುರುವ ಅರಣ್ಯಗಳ ಲಕ್ಷಣಗಳು ಮತ್ತು ಹಂಚಿಕೆಗಳನ್ನು ಹೇಳಿ ಮುಂದೆ ನೀರಾವರಿಯ ಅರ್ಥ ಮತ್ತು ವಿಧಗಳು ಯಾವುವು ಮೋಸ್ಟ್ ಇಂಪಾರ್ಟೆಂಟ್ ಇದೆ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳಿದ್ದಾವೆ ಸೋ ಯಾವೆಲ್ಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳಿದ್ದಾವ ಅವುಗಳನ್ನು ಸ್ವಲ್ಪ ನೋಡ್ಕೊಳ್ಳ್ರಿ ಎಸ್ ಮುಂದೆ ಇಲ್ಲಿ ವಿಶೇಷವಾಗಿ ಬಾಕ್ರಾ ನಂಗಲ್ ಯೋಜನೆ ಬಗ್ಗೆ ಸ್ವಲ್ಪ ನೋಡ್ಕೊಂಡು ಹೋಗಿ ಬಾಕ್ರಾ ನಂಗಲ್ ಸೋ ಅದು ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಯೋಜನೆ ಇದು ಇದೆ ಕೃಷಿ ಕ್ಷೇತ್ರ ಎದುರಿಸತಕ್ಕಂತ ಸಮಸ್ಯೆಗಳೇನು ಅದಕ್ಕೆ ಪರಿಹಾರ ಕ್ರಮಗಳು ಏನು ಇದು ಇಂಪಾರ್ಟೆಂಟ್ ಇರತಕ್ಕಂತದ್ದು ನೀತಿ ಆಯೋಗದ ದೇಯಗಳು ನೀತಿ ಆಯೋಗ ಯಾವ ವರ್ಷ ಸ್ಥಾಪನೆಯಾಯಿತು ನೀತಿ ಆಯೋಗದ ಅಧ್ಯಕ್ಷರು ಯಾರು ನೀತಿ ಆಯೋಗದ ದೇಯಗಳು ಒಂದು ಕ್ವೆಶ್ಚನ್ ಡೆಫಿನೆಟ್ ಆಗಿ ಬಂದೇ ಬರ್ತದೆ ಬ್ಯಾಂಕ್ ನ ಲಕ್ಷಣಗಳು ಮತ್ತು ಕಾರ್ಯಗಳನ್ನು ನೋಡ್ಕೊಳ್ಳ್ರಿ ಬ್ಯಾಂಕ್ ಖಾತೆಯಲ್ಲಿ ಯಾವ ವಿಧಗಳಿದಾವ ಬ್ಯಾಂಕ್ ಖಾತೆ ತೆಗೆಯೋದ್ರಿಂದ ಆಗತಕ್ಕಂತ ಅನುಕೂಲಗಳು ಇಷ್ಟು ಇಂಪಾರ್ಟೆಂಟ್ ಇತ್ತು ಬ್ಯಾಂಕ್ಗಳ ಬ್ಯಾಂಕ್ ಅನ್ನು ಯಾವುದಂತ ಕರೀತೀವಿ ಎಸ್ ರಿಸರ್ವ್ ಬ್ಯಾಂಕ್ ಭಾರತದ ಆರ್ಥಿಕ ಯೋಜನೆ ಪಿತಾಮಹ ಯಾರು ಬಂಗಾಳದ ಕಣ್ಣೀರಿನ ನದಿ ಅಂತ ಯಾವುದು ಕರೀತೀವಿ ಬಿಹಾರದ ಕಣ್ಣೀರಿನ ನದಿ ಯಾವುದಂತ ಕರೀತೀವಿ ಕರ್ನಾಟಕದಲ್ಲಿ ರಾಷ್ಟ್ರೀಯ ಉದ್ಯಾನಗಳು ಯಾವೆಲ್ಲ ಇದಾವ ಜೋಳ ಬೆಳೆಯಲಿಕ್ಕೆ ಯಾವ ಮಣ್ಣು ಸೂಕ್ತ ಇದೆ ಭಾರತದ ಅತಿ ಹೆಚ್ಚು ಉಷ್ಣಾಂಶ ಹೊಂದಿದ ಸ್ಥಳ ಭಾರತದ ಅತಿ ಕಡಿಮೆ ಉಷ್ಣಾಂಶ ಹೊಂದಿದ ಸ್ಥಳ ಭಾರತದ ವಿಸ್ತೀರ್ಣ ಎಷ್ಟಿದೆ ಮಾನವ ಕುಲಂ ತಾನೊಂದೇ ವಲಂ ಅಂತ ಹೇಳಿದವರು ಯಾರು ನೆಕ್ಸ್ಟ್ ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದ ಒಂದು ಕಳಂಕ ಅಂತ ಹೇಳಿದವರು ಯಾರು ಹತ್ತೊಂಬತ್ತನೇ ಶತಮಾನವನ್ನು ಡ್ಯಾಶ್ ಕಾಲ ಅಂತ ಕರಿತೀವಿ ಕಿತ್ತೂರು ರಾಣಿ ಚೆನ್ನಮ್ಮ ಡ್ಯಾಶ್ ಹುಡುಗನನ್ನು ದತ್ತು ಪಡೆದಿದ್ದಳು ಆಧುನಿಕ ಶಿಕ್ಷಣದ ಪ್ರಸಾರಕ್ಕೆ ಉತ್ತೇಜನ ನೀಡಿದ ಅಧಿಕಾರಿ ಡ್ಯಾಶ್ ಸಹಾಯಕ ಸೈನ್ಯ ಪದ್ಧತಿ ಜಾರಿ ಮಾಡಿದವ ಡ್ಯಾಶ್ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಜಾರಿ ಮಾಡಿದವ ಡ್ಯಾಶ್ ಭಾರತದಲ್ಲಿ ಪ್ರೇಂಚರ ರಾಜಧಾನಿ ಡ್ಯಾಶ್ ಅಂತ ನಾನಿಲ್ಲಿ 55 ಕ್ವಶನ್ಸ್ಗಳನ್ನು ಹೇಳಿದ್ದೀವಿ ಎಕ್ಸಾಕ್ಟ್ ಆಗಿ ಹೇಳೋದಂದರೆ 40-50 ಮಾರ್ಕ್ಸ್ ಕ್ವಶನ್ಗಳು ಬಂದೇ ಬರ್ತವೆ ಸ್ವಲ್ಪ ಆನ್ಸರ್ಸ್ಗಳನ್ನ ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗಿ ಯಾಕಂದರೆ ಇಲ್ಲಿ ನಾವು ಹೆಚ್ಚು ಫೋಕಸ್ ಮಾಡಿದ್ದು 2, 3 ಮತ್ತು 4 ಅಂಕದ ಪ್ರಶ್ನೆಗಳಿಗೆ ಯಾಕಂದರೆ ಅಲ್ಲೇ ಸ್ಕೋರ್ ಇರ್ತದೆ ಬಾಕಿ ಎಲ್ಲ ಏನಾಗ್ತದಪ್ಪ ನಾವು ಮತ್ತೆ ಯಾವ್ಯಾವ ಪಾಠದಲ್ಲಿ ಎಷ್ಟು ಇಂಪಾರ್ಟೆಂಟ್ಗಳನ್ನು ನೀವು ಓದ್ಕೊಳ್ಳೇಬೇಕಾಗಿತ್ತು ಅನ್ನೋದನ್ನು ನಾವೆಲ್ಲ ಏನು ಮಾಡಿದ್ದೀವಿ ಕೊಟ್ಟಿದ್ದೀವಿ ಸೊ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಗೆಳೆಯರ ಬಳಕೆಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿದ್ದೆ ಆದರೆ ವಿಜ್ಞಾನ ವಿಷಯದಲ್ಲಿನೂ ಕೂಡ ಇದೇ ಥರದ ವಿಡಿಯೋಗಳನ್ನು ಅಪ್ಲೋಡನ್ನು ಮಾಡ್ತೀವಿ ಅಂತ ಹೇಳ್ತಾ ಹಿಂದಿ ವಿಷಯದ ವಿಡಿಯೋ ತಪ್ಪದೆ ನೋಡಿ ಬಾಯ್.